ಕಾನೂನು ಪ್ರಕ್ರಿಯೆ ನಡೆಸುತ್ತೆ. ಸೊ ಕಾನೂನಿನ ಪ್ರಕಾರ ಏನು ಪ್ರೊಸೀಜರ್ ಇದೆ ಆ ಪ್ರಕಾರ ನಡೆಯುತ್ತೆ. ಇಲ್ಲ, ಅವರು ಷಡ್ಯಂತ್ರ ಅಂತ ಹೇಳ್ತಾರೆ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಆರೋಪಿತರಂತ ಹೇಳ್ತಾರೆ. ಸೊ ಏನಿದ್ರು ಕೂಡ ನಾವು ನೀವು ಯಾರೂ ನಿರ್ಣಯ ತಗೊಳಕ್ಕಾಗಲ್ಲ, ಕೋರ್ಟೇ ನಿರ್ಣಯ ಕೊಡಬೇಕು. ಕೋರ್ಟ್ ಏನು ಕೊಡುತ್ತೆ ಅದನ್ನ ಎಲ್ಲರೂ ಒಪ್ಕೊಳ್ಬೇಕು. ಮಾಹಿತಿ ಇದೆ ಸರ್ ಈ ಪ್ರಕರಣದ ಕುರಿತು ಯಾರಾದ್ರೂ ಗಮನ ತಂದಿದ್ದಾರೆ? ಇಲ್ಲ, ನನಗೇನು ಮಾಹಿತಿ ಇಲ್ಲ. ಯಾಕಂತಂದ್ರೆ ಮಠಾಧೀಶ ಪರವಾಗಿ ಕಾವಿದಾರಿಗಳ ಪರವಾಗಿ ತಾವು ಸಾಕಷ್ಟು ಧ್ವನಿ ಎತ್ತಂತವ್ರು, ಹೀಗಾಗಿ ಈ ಸಂದರ್ಭದಲ್ಲಿ ತಮ್ಮನ್ನ ಯಾರಾದರೂ ಸಂಪರ್ಕಿಸಿದ್ರ ಹಿಂಗಾಗಿದೆ, ಅನ್ಯಾಯ ಆಗಿದೆ ಅಥವಾ ಏನಾದರೂ ಕೇಸ್ ಉಲ್ಟಾ ಆಗಿದೆ ಅನ್ನುವಂಥದ್ದು? ಇಲ್ಲ, ನನಗೆ ಯಾರು ಸಂಪರ್ಕ ಮಾಡಿಲ್ಲ. ಲಕ್ಷಾಂತರ ಜನರ ಕನಸು ನನಸಾಗಿದೆ. ಈಗ ನೂರಾರು ಸಂಘಟನೆಗಳು, ಗಣೇಶ ಮಂಡಳಿಗಳು ಇಚ್ಛೆ ಇತ್ತು ಈ ನೆಲದ ಮೇಲೆ ರಾಷ್ಟ್ರಧ್ವಜ ಹಾರಿದೆ. ಇದು ಸರ್ಕಾರದ ಜಾಗ ಇದು. ಹಾಗಾಗಿ ಇಲ್ಲಿ ಗಣೇಶ ಪ್ರತಿಷ್ಠಾಪನೆ ಆಗಬೇಕು ಅಂತನ್ನುವಂಥದ್ದಿತ್ತು, ಪ್ರತಿಷ್ಠಾಪನೆ ಆಗಿದೆ. ಇವತ್ತು ವಿಸರ್ಜನೆ ಇದೆ, ಅತ್ಯಂತ ಯಶಸ್ವಿ ಆಗತ್ತೆ. ಏನೂ ಗಲಾಟೆ ಗೊಂದಲ ಇಲ್ಲ. ಭಾಳ ದೊಡ್ಡ ಏನೋ ಆಗುತ್ತೆ ಅಂತೇಳಿ ಕಾಂಗ್ರೆಸ್ನವರು, ಭಾಳ ದೊಡ್ಡ ಏನೋ ಆಗುತ್ತೆ ಅಂತೇಳಿ ಅಂಜುಮನ್ ಇಸ್ಲಾಂನವರು, ವಕ್ ಬೋರ್ಡ್ನವರು ದೊಡ್ಡ ಗುಲ್ಲೆಬ್ಬಿಸಿದ್ರು. ಏನೂ ಗಲಾಟೆ ಆಗಿಲ್ಲ, ಆಗೋದೂ ಇಲ್ಲ. ಆತ್ಮೀಯ ಬಂಧುಗಳೇ,